ಸಾಮಾಜಿಕ ಜಾಲತಾಣದಲ್ಲಿ ನಮಗೆ ಕೆಟ್ಟ ಸಂದೇಶಗಳು ಬಂದರೆ ಅದೇ ಜಾಗದಲ್ಲಿ ನಿಮಗೆ ಅವರನ್ನು ಬ್ಲಾಕ್ ಮಾಡುವ ಅವಕಾಶವಿದೆ, ಹೊರತು ನೀವು ಅವರ ವಿರುದ್ಧ ದೂರನ್ನು ಕೂಡ ದಾಖಲಿಸಬಹುದು. ನನಗೂ ಕೂಡ ಬೇರೆ ನಟರಂತೆ ಅನೇಕ ರೀತಿಯ ಟ್ರೋಲ್ ಆಗಿದೆ. ನಾನು ಸಹ ಅವರನ್ನು ಬ್ಲಾಕ್ ಮಾಡಿದ್ದೇನೆ. ಅವರು ನನ್ನ ಮಾತ್ರವಲ್ಲದೆ ನನ್ನ ಕುಟುಂಬದವರನ್ನು ಕೂಡ ಕೇವಲವಾಗಿ ನಿಂದಿಸಿದ್ದಾರೆ. ಅವರ ವಿರುದ್ಧ ದೂರನ್ನು ಕೂಡ ಕೊಟ್ಟು ಪೊಲೀಸ್ ಅಧಿಕಾರಿಗಳಿಂದ ಅವರಿಗೆ ತಾಕೀಸು ಮಾಡಿಸಿದ್ದೇನೆ. ನಂತರ ಅವರ ವಿರುದ್ಧ ಕೊಟ್ಟ ದೂರನ್ನು ಹಿಂದಕ್ಕೆ ಪಡೆದಿದ್ದೇನೆ, ಏಕೆಂದರೆ ಅವರಿಗೂ ಕೂಡ ಕುಟುಂಬವಿದೆ, ಅವರಿಗೂ ಭವಿಷ್ಯವಿದೆ ಎಂದು. ನೀವು ಈ ರೀತಿಯ ಕೆಲಸಕ್ಕೆ ಅವರನ್ನು ಕೊಲ್ಲಲು ಮುಂದಾದರೆ ಹೇಗೆ? ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಹಾಗಂತ ಕಾನೂನನ್ನೇ ಕೈಗೆ ತೆಗೆದುಕೊಳ್ಳಬಾರದು. ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಲೇಬೇಕು. ಒತ್ತಡಕ್ಕೆ ಮಣಿದು ಅನ್ಯಾಯ ಮಾಡಬೇಡಿ. ಇಲ್ಲಿಯವರೆಗೆ ತನಿಖೆ ಮಾಡಿದ ಅಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು ಎಂದು ರಮ್ಯ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡು ನಂತರ ಜಸ್ಟಿಸ್ ಫಾರ್ ರೇಣುಕಾಸ್ವಾಮಿ, ದರ್ಶನ್, ಯಡಿಯೂರಪ್ಪ, ಪ್ರಜ್ವಲ್ ರೇವಣ್ಣ ಎಂದು ಹ್ಯಾಶ್ಟ್ಯಾಗ್ನಲ್ಲಿ ಬರೆದುಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ.